ಹಿಸ್ಟರಿ ರಿಪೀಟ್ ಅನ್ನೋ ಮಾತುಗಳು ಇದೀಗ ಕೋಸ್ಟಲ್ವುಡ್ನಲ್ಲಿ ಮತ್ತೆ ಮತ್ತೆ ಕೇಳಲಾರಂಭಿಸಿದೆ. ಏಕೆಂದ್ರೆ March 23, 2018 ಕೋಸ್ಟಲ್ವುಡ್ನಲ್ಲಿ ಎರಡು ಚಿತ್ರ ತೆರೆ ಕಂಡಿತ್ತು. ತೊಟ್ಟಿಲು ಸಿನಿಮಾ ಜ್ಯೋತಿಯಲ್ಲಿ ತೆರೆ ಕಂಡ್ರೆ ಅಪ್ಪೆ ಟೀಚರ್ಗೆ ಯಾವುದೇ ಮೇನ್ ಥಿಯೇಟರ್ ಇಲ್ಲದೆ ಮಲ್ಟಿಪ್ಲೆಕ್ಸ್ ನಲ್ಲಿ ಬಿಡುಗಡೆಯಾಯಿತು. ಆದ್ರೆ ಈ ಎರಡು ಚಿತ್ರಗಳ ಪೈಕಿ ತೊಟ್ಟಿಲ್ಗೆ ಮೈನ್ ಥಿಯೇಟರ್ ಸಿಕ್ಕಿದ್ರು ಒಂದು ವಾರದಲ್ಲಿ ಚಿತ್ರಮಂದಿರದಿಂದ ಕಿಕ್ಔಟ್ ಆಯ್ತು. ಮತ್ತದೇ ಜ್ಯೋತಿಯ ಚಿತ್ರಮಂದಿರಕ್ಕೆ ಅಪ್ಪೆ ಟೀಚರ್ ಎಂಟ್ರಿ ಕೊಡ್ತು. ಇದೀಗ ಮತ್ತೆ ಇತಿಹಾಸ ಮರುಕಳಿಸಿದ್ದು ಎರಡು ಚಿತ್ರಗಳು ಒಂದೇ ದಿನ ಎಂಟ್ರಿ ಕೊಡ್ತಾ ಇದೆ. ಈ ಬಾರಿ ಅಂದ್ರೆ September 21 ಮೈ ನೇಮ್ ಇಸ್ ಅಣ್ಣಪ್ಪ ಮತ್ತು ಏರ ಉಲ್ಲೇರ್ಗೆ ಸಿನಿಮಾ ತೆರೆ ಕಾಣಲಿದೆ. ಅಣ್ಣಪ್ಪ ಚಿತ್ರಕ್ಕೆ ಜ್ಯೋತಿ ಮೈನ್ ಥಿಯೇಟರ್, ಆದ್ರೆ ಏರ ಉಲ್ಲೇರ್ಗೆ ಚಿತ್ರಕ್ಕೆ ರಾಮಕಾಂತಿ ಮೈನ್ ಥಿಯೇಟರ್. ಎರಡು ಚಿತ್ರಗಳು ಕೂಡ ಕೋಸ್ಟಲ್ವುಡ್ನಲ್ಲಿ ಭಾರಿ ಸಂಚಲನ ಮೂಡಿಸಿದ್ದು ಯಾವುದು ಗೆಲ್ಲುತ್ತೆ ಯಾವುದು ಸೋಲುತ್ತೆ ಅನ್ನೋ ಜಿದ್ದಾಜಿದ್ದಿ ಇದೆ. ಏಕೆಂದ್ರೆ ಒಂದೇ ದಿನ ಎರಡು ಚಿತ್ರಗಳು ತೆರೆ ಕಂಡ್ರೆ ತುಳು ಪ್ರೇಕ್ಷಕನ ಆಯ್ಕೆ ಯಾವ್ದಿರುತ್ತೆ ಹೇಳಿ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅದೇನಂದ್ರೆ ರಾಮಕಾಂತಿಯಲ್ಲಿ ಏರ ಉಲ್ಲೇರಿಗೆ ಏಕೆ ರಿಲೀಸ್ ಮಾಡಿದ್ರು ಗೊತ್ತಾ? ಜೊತೆಗೆ ಈ ಹಿಂದೆ ರಾಮಕಾಂತಿಯಲ್ಲಿ ತೆರೆ ಕಂಡ ಆ ಚಿತ್ರದ ಪರಿಸ್ಥಿತಿ ಏನಾಯ್ತು? ಎಲ್ಲವೂ ಹಿಸ್ಟರಿ ಮತ್ತೆ ಮತ್ತೆ ರಿಪೀಟ್. ಅಂದು ಏರೆಗ್ಲ ಪನೋಡ್ಕಿ ಸಿನಿಮಾ ಇದೇ ರಾಮಕಾಂತಿಯಲ್ಲಿ ತೆರೆ ಕಂಡಿತ್ತು. ಅಂದು ಥಿಯೇಟರ್ ಸಮಸ್ಯೆಯಿಂದ ನಿರ್ಮಾಪಕರು ಅನಿವಾರ್ಯವಾಗಿ ರಾಮಕಾಂತಿಯಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡಿದ್ರು. ಇದೀಗ ಚಿತ್ರಮಂದಿರಗಳ ಸಮಸ್ಯೆ ಮತ್ತೆ ಉಲ್ಬಣಗೊಂಡಿದ್ದು ಹೀಗಾಗಿ ಏರ ಉಲ್ಲೇರ್ಗೆ ಚಿತ್ರವನ್ನು ರಾಮಕಾಂತಿಯಲ್ಲಿ ಬಿಡುಗಡೆ ಮಾಡಲಾಗ್ತಾ ಇದೆ. ಆದ್ರೆ ಅಂದು ತುಳು ಚಿತ್ರಗಳನ್ನು ಪ್ರದರ್ಶಿಸುತ್ತಿದ್ದ ಜ್ಯೋತಿ, ಸುಚಿತ್ರ, ಪ್ರಭಾತ್ ಸೆಂಟ್ರಲ್ ಚಿತ್ರಮಂದಿರ ಇದ್ರು, ಅದರಲ್ಲಿ ಬೇರೆ ತುಳು ಚಿತ್ರ ಪ್ರದರ್ಶನ ಕಾಣ್ತಾ ಇತ್ತು. ಆದ್ರೆ ಪ್ರಸ್ತುತ ಜ್ಯೋತಿಯಲ್ಲಿ ಮೈ ನೇಮ್ ಇಸ್ ಅಣ್ಣಪ್ಪ ತೆರೆ ಕಂಡ್ರೆ ಸುಚಿತ್ರ ಮತ್ತು ಪ್ರಭಾತ್ ಮೇಲ್ದರ್ಜೆಗೆ ಏರಿದ್ದು ಇಲ್ಲಿ ತುಳು ಚಿತ್ರಗಳಿಗೆ ಮನ್ನಣೆ ಕೊಡ್ತಾ ಇಲ್ಲ. ಇನ್ನು ಸೆಂಟ್ರಲ್ ಚಿತ್ರಮಂದಿರಕ್ಕೆ ಬೇಗ ಜಡಿಯಲಾಗಿದೆ. ಹೀಗಾಗಿ ಏರ ಉಲ್ಲೇರ್ಗೆ ಚಿತ್ರತಂಡ ಅನಿವಾರ್ಯವಾಗಿ ರಾಮಕಾಂತಿಯನ್ನೇ ಮೈನ್ ಥಿಯೇಟರ್ ಅನ್ನಾಗಿ ಮಾಡಿಕೊಂಡಿದೆ. ಅಂದು ರಾಮಕಾಂತಿಯಲ್ಲಿ ಏರೆಗ್ಲಾ ಪನೋಡಿಕೆ 25 ದಿನಗಳ ಪ್ರದರ್ಶನ ಕಂಡ್ರು ಗೆಲುವಿನ ಪದಕ್ಕೆ ಮಾತ್ರ ಹಾರಿಸಿರಲಿಲ್ಲ. ಆದ್ರೆ ಈ ಬಾರಿ ಏನಾಗುತ್ತೆ ಎಂದು ಕಾದು ನೋಡಬೇಕು. ಏಕೆಂದ್ರೆ ಈ ಬಾರಿ ತೆರೆ ಕಾಣ್ತಾ ಇರೋದು ಕಾಪಿ ಕಾರ್ಡ್ ಅವರ ಸಿನಿಮಾ. ಕಾಪಿ ಕಾರ್ಡ್ ಅವರ ಸಿನಿಮಾಗಳಿಗೆ ಅವರದ್ದೇ ಆದ ಪ್ರೇಕ್ಷಕ ವರ್ಗವೂ ಇದೆ. ಇದನ್ನು ತುಳುವರು ಅಲ್ಲಗೆಳೆಯುವಂತಿಲ್ಲ. ಜ್ಯೋತಿ ಥಿಯೇಟರ್ ಸೆಂಟರ್ ಆಗಿರೋದ್ರಿಂದ ತುಳು ನಿರ್ಮಾಪಕರ ಮೊದಲ ಆಯ್ಕೆ ಜ್ಯೋತಿಯಾಗಿರುತ್ತೆ. ಹಾಗೆ ಪ್ರೇಕ್ಷಕನ ಚಿತ್ತವು ಜ್ಯೋತಿಯತ್ತನೇ ಇರುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಮೈ ನೇಮ್ ಇಸ್ ಅಣ್ಣಪ್ಪ ಚಿತ್ರಕ್ಕೆ ನೋ ಟೆನ್ಷನ್. ಚಿತ್ರಮಂದಿರದ ಆಯ್ಕೆ ವಿಚಾರದಲ್ಲಿ ಅಣ್ಣಪ್ಪ ಪಾಸ್ ಆಗಿದ್ದು ಚಿತ್ರವನ್ನು ಪ್ರೇಕ್ಷಕ ಹೇಗೆ ಸ್ವೀಕರಿಸುತ್ತಾನೋ ಕಾದು ನೋಡಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.